ಜನತೆಗೆ ನಮ್ಮ ಚಾಂದ್ ಪಾಷಾ ಕಡೆಯಿಂದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ನಾವೇನು ವಿನಂತಿ ಮಾಡ್ತೀವಿ ಅಂದರೆ, ಇವಾಗ 26ನೇ ತಾರೀಕು ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯಿಂದ 6 ಗಂಟೆಯವರೆಗೂ ನಮ್ಮ ವೋಟಿಂಗ್ ಇರುತ್ತೆ. ತಾವು ದಯಮಾಡಿ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಇವತ್ತು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಂತ ನಾವು ಕೇಳ್ಕೊತೀನಿ. ಮತ್ತು ಬೆಳಿಗ್ಗೆ ಇವತ್ತು ಫ್ರೈಡೇ ಇರೋದ್ರಿಂದ ತುಂಬ, ಮತ್ತು ಫ್ರೈಡೇ ಮತ್ತು ಏನಾಗಿದೆ ಕೆಲವರಿಗೆ ಬಿಸಿಲು ತಾಪ ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನ ಟೈಮು ಸ್ವಲ್ಪ ಜನ ಕಮ್ಮಿ ಇರುತ್ತಂತ ಭಾವನೆ ಮಾಡ್ತಾರೆ. ದಯವಿಟ್ಟು ನೀವೆಲ್ಲ ಸೇರಿ ಬೆಳಿಗ್ಗೆ ಆದಷ್ಟು ಬೆಳಿಗ್ಗೆ ಊಟಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡಿ. ಮತ್ತು ಎಲ್ಲಿದ್ದೀರ, ಊರಿಂದ ಬಂದಿದ್ದೀರೋ, ಎಲ್ಲಿಂದ ಬಂತಾರೋ, ಅವ್ರಿಗೆಲ್ಲರಿಗೂ ಸಹಾಯ ಮಾಡಿ ದಯವಿಟ್ಟು ಈ ಸತಿ ಸಂವಿಧಾನ ಉಳಿಸಬೇಕಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಉಳಿಸಬೇಕಾದ್ರೆ ಎಲ್ಲರೂ ಸೇರಿ ನಮ್ಮ 3 ನಂಬರ್ ಸೋಮ್ಯಾರೆಡ್ಡಿ ಅವರಿಗೆ ವೋಟ್ ಮಾಡಬೇಕಂತ ನಾನು ಹೇಳ್ತೀನಿ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ವೋಟ್ ಆಗಲಿ ಅವ್ರು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಬೇಕು. ಮತ್ತು ಏನೇನು ಗ್ಯಾರಂಟಿ ಅವರು ಘೋಷಣೆ ಮಾಡಿದ್ದಾರೆ, ಮೊನ್ನೆ ನಮ್ಮ ರಾಹುಲ್ ಗಾಂಧೀಜಿ ಅವರು ಅವರನ್ನು ಪಾಲನೆ ಮಾಡ್ತಾರೆ. BJP ಅವರು ಯಾವುದೇ ಗ್ಯಾರಂಟಿಗಳನ್ನು ಪಾಲನೆ ಮಾಡಲ್ಲ, ಯಾಕಂದರೆ 5 ಗ್ಯಾರಂಟಿ ಆಲ್ರೆಡಿ ಚಾಲತಿಯಲ್ಲಿ ಇದೆ. ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಚಾಲತಿ ಮಾಡಿದ್ದಾರೆ. ಮತ್ತು ನಮ್ಮ ರಾಮಲಿಂಗಡಿ ಸಾಹೇಬರು ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಬಾರಿ 8ನೇ ಬಾರಿ ಅವರು MLA ಶಾಸಕನಾಗಿ ಮಿನಿಸ್ಟರ್ ಆಗಿದ್ದಾರೆ, ಸಚಿವರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಬೆಂಗಳೂರು ಸೌತಲ್ಲಿ ಅವ್ರ ಮಗಳು ನಿಂತ್ಕೊಂಡಿದ್ದಾರೆ. ದಯಮಾಡಿ ಅವರನ್ನು ಗೆಲ್ಲಿಸಬೇಕು, ಜಯಭೇರಿ ಮಾಡಿಸಬೇಕು. 125,000 1.5 ಲಕ್ಷ ಅಂತರದಿಂದ ನಮ್ಮ ಸೋಮ್ಯಾರೆಡ್ಡಿ ಅವರು ಗೆಲ್ಲಬೇಕಂತ ಹೇಳಿ ನಮ್ಮ ಪ್ರೇರು ಮಾಡ್ತಾ ಇದ್ದೀವಿ. ದೇವರು ಅವರು ಆರೋಗ್ಯ ಕಲಿಸ್ಕೊಳ್ಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಅವರು ಸಚಿವರು ಆಗ್ತಾರೆ, ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಬರ್ತಾರೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿರುವ ಎಲ್ಲ ಮತದಾರ ಬಾಂಧವರಿಗೆ ನಾನು ದಯಮಾಡಿ ಅವ್ರು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿ ನಮ್ಮ 3ನೇ ನಂಬರಿಗೆ ಮಾಡಿ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಬೇಕಂತೇಳಿ ನಮಗೆ ವಿನಂತಿ.